ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷ್ಯರು ಪಂಡಿತ್ ಕೃಷ್ಣಮೂರ್ತಿ ಗುರೂಜಿ ನಿಮ್ಮ ಯಾವುದೇ ಸಮಸ್ಯೆ ಇರಲಿ ಕೇವಲ ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ಸ್ತ್ರೀ ಪುರುಷ ವಶೀಕರಣ ಅತ್ತೆ ಸೊಸೆಕಾಟ ಹಣಕಾಸಿನ ಸಮಸ್ಯೆ ಆರೋಗ್ಯದಲ್ಲಿ ತೊಂದರೆ ಉದ್ಯೋಗ ಹಣಕಾಸಿನ ಸಮಸ್ಯೆ ಗುಪ್ತ ಸಮಸ್ಯೆ ಎಲ್ಲ ಸಮಸ್ಯೆಗಳಿಗೂ ಫೋನಿನ ಮುಖಾಂತರವೇ ಪರಿಹಾರ ತಕ್ಷಣವೇ ಕರೆ ಮಾಡಿ ಗಟ್ಟಿಮೇಳ ಇವತ್ತಿನ ಸಂಚಿಕೆಯಲ್ಲಿ ವೇದಾಂತ ಆಫೀಸ್ನಿಂದ ಮನೆಗೆ ಬಂದು ತುಂಬ ಬೇಸರದಿಂದ ಕೂತಿದ್ದಾನೆ ಬೆಳಿಗ್ಗೆ ಅಮೂಲ್ಯ ಜೊತೆ ಮಾತನಾಡಿದ್ದನ್ನ ನೆನೆಸಿಕೊಂಡು ಅಷ್ಟು ಚಿಕ್ಕ ವಿಷಯಕ್ಕೆ ರೆಸಿಗ್ನೇಷನ್ ಲೆಟರ್ವರೆಗೂ ಹೋಗೋ ಅವಶ್ಯಕತೆ ಏನಿತ್ತು ಸುಮ್ಮನೆ ಇದ್ದಿದ್ರೆ ಆಗೋಗ್ತಿತ್ತು ಈಗ ಅವಳು ಆಫೀಸ್ಗೂ ಬರಲ್ಲ ಅವಳ ಮನೆಗೂ ನಾನು ಹೋಗಲ್ಲ ಅಂದಿದ್ದೀನಿ ನಾನಿವಾಗ ಅವಳನ್ನ ಹೇಗೆ ನೋಡೋದು ಅಂತ ಯೋಚನೆ ಮಾಡ್ತಿದ್ದಾನೆ ಇತ್ತ ಕಡೆ ಅಮೂಲ್ಯ ಕೂಡ ವೇದಾಂತನ ಹೇಗೆ ಮೀಟ್ ಮಾಡೋದು ಅಂತ ತುಂಬಾ ಬೇಜಾರು ಮಾಡಿಕೊಂಡು ಕೂತಿದ್ದಾಳೆ ಆಗ ಅಮೂಲ್ಯ ವೇದಾಂತ್ ಹೇಗೆ ಮೀಟ್ ಆಗ್ತಾರೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ನಿಮಗೂ ಕೂಡ ಗಟ್ಟಿಮೇಳ ಸೀರಿಯಲ್ನ ಅಮೂಲ್ಯ ವೇದನ್ ಜೋಡಿ ಇಷ್ಟ ಎನ್ನುವುದಾದರೆ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಮತ್ತು ನೀವೇನು ನಮ್ಮ ಮಯೂರ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಹಾಗೆ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹೌದು ಅಮೂಲ್ಯ ವೇದಾಂತ್ ಬಗ್ಗೆ ಯೋಚನೆ ಮಾಡುತ್ತಾ ಕೂತಿದ್ದಾಳೆ ಆಗ ಸಾರ್ಥಕ್ ಮತ್ತು ಅಂಜಲಿ ಇಬ್ಬರು ಕೂಡ ಬರ್ತಾರೆ ಆಗ ಮನೆಯವರೆಲ್ಲ ಅಲ್ಲಿ ಬಂದು ಸೇರ್ತಾರೆ ಅಂಜಲಿಗೆ ಆ ಕಾಲೇಜ್ನಲ್ಲಿ ಸೀಟ್ ಸಿಗಲ್ಲ ಅಂತ ಕೇಳಿ ಮನೆಯವರೆಲ್ಲ ತುಂಬ ಬೇಜಾರು ಮಾಡ್ಕೋತಾರೆ ಆಗ ಈ ವಿಚಾರವನ್ನು ಅಮೂಲ್ಯಾಗೆ ಹೇಳಿದಾಗ ಹೋಗಲಿ ಬಿಡಿ ಅಣ್ಣ ದೇವರಿದ್ದಾನೆ ದೇವರು ಏನೋ ಒಂದು ಮಾಡ್ತಾನೆ ಅಂತ ಹೇಳ್ತಾಳೆ ಆಗ ಅಂಜಲಿ ತುಂಬ ಡಿಸಪಾಯಿಂಟ್ ಆಗಿ ಬೇಜಾರು ಮಾಡಿಕೊಂಡು ಹೋದರೆ ನಾನು ಆ ಕಾಲೇಜ್ಗೆ ಹೋಗೋದು ಅಂತ ಹೇಳಿ ಹೊರಟು ಹೋಗ್ತಾಳೆ ಸಾರ್ಥಕ್ ಅಲ್ಲಿಂದ ವೇದಾಂತ್ ಮನೆಗೆ ಬಂದು ತುಂಬ ಬೇಜಾರಿಂದ ಬಂದಾಗ ವೇದಾಂತ್ ಕೂಡ ಅಮೂಲ್ಯ ಬಗ್ಗೆ ಯೋಚಿಸುತ್ತಾ ಕುಳಿತಿರ್ತಾನೆ ಸಾರ್ಥಕ್ ನನ್ನ ನೋಡಿ ಏನಾಯಿತು ಸಾರ್ಥಕ್ ಅಂದಾಗ ಅಂಜಲಿಗೆ ಕಾಲೇಜ್ನಲ್ಲಿ ಸೀಟ್ ಸಿಗಲಿಲ್ಲ ಅಂತ ಹೇಳಿದಾಗ ವೇದಾಂತ್ ದೇವರಿದ್ದಾನೆ ಬಿಡಿ ಅವನೇ ಎಲ್ಲ ನೋಡ್ಕೋತಾನೆ ಅಂತಾನೆ ಆಗ ಸಾರ್ಥಕ್ ಅಮೂಲ್ಯ ಕೂಡ ಇದನ್ನೇ ಹೇಳಿದ್ಲು ಅಂತ ಹೇಳ್ತಾನೆ ಆಗ ವೇದಾಂತ್ ಅಮೂಲ್ಯ ಬಗ್ಗೆ ಇನ್ನೂ ತುಂಬ ಡೀಪ್ ಆಗಿ ಯೋಚನೆ ಮಾಡ್ತಾನೆ ಇವಳು ರೆಸಿಗ್ನೇಷನ್ ಯಾಕೆ ಕೊಡಬೇಕಿತ್ತು ಸುಮ್ಮನೆ ಇದ್ದಿದ್ರೆ ಅವಳನ್ನು ಆಫೀಸಲ್ಲಿ ಆದರೂ ನೋಡಬಹುದಿತ್ತು ಈಗ ಅದು ಸಾಧ್ಯ ಇಲ್ಲ ಅವಳ ಮನೆಗೆ ಹೋಗಲ್ಲ ಅಂತ ಬೇರೆ ಅಂದಿದ್ದೀನಿ ಈಗ ಏನು ಮಾಡಲಿ ಅಂತ ತುಂಬ ಬೇಜಾರು ಮಾಡಿಕೊಳ್ತಾನೆ ಅಮೂಲ್ಯ ಕೂಡ ವೇದಾಂತ್ನ ಹೇಗೆ ಮೀಟ್ ಮಾಡಲಿ ಅಂತ ಅಂದುಕೊಂಡು ಕೂತಿದ್ದಾಳೆ ಇತ್ತ ಕಡೆ ವೇದಾಂತ್ ಮೊದಲನೇ ಬಾರಿ ಪ್ರಪೋಸ್ ಮಾಡಬೇಕಾದ್ರೆ ಕಿಡ್ನಾಪ್ ಅದೇ ಎರಡನೇ ಬಾರಿ ಧ್ರುವನಿಂದ ಎಲ್ಲ ಹಾಳಾಗಿ ಹೋಯಿತು ಅಂತ ನಡೆದ ಘಟನೆಗಳನ್ನ ಯೋಚನೆ ಮಾಡಿಕೊಂಡು ಕೂತಿದ್ದಾನೆ ಅಮೂಲ್ಯ ಮನೆಯಲ್ಲಿ ಪರಿಮಳ ಬಂದು ಇನ್ನು ಮುಂದೆ ನಿನಗೆ ಕೆಲಸ ಸಿಗೋವರೆಗೂ ನೀನು ಆದ್ಯ ಮನೆಗೆ ಹೋಗಿ ಅವಳನ್ನ ನೋಡ್ಕೋ ಅವಳಿಗೆ ಪಾಪ ಮನೆಯಲ್ಲಿ ತುಂಬಾ ಬೇಜಾರಂತೆ ಒಬ್ಬಳಿಗೆ ಆದ್ಯ ನಿನ್ನ ಬರೋಕೆ ಹೇಳಿದ್ದಾಳೆ ಅಂತ ಅಮೂಲ್ಯಾಗೆ ಹೇಳ್ತಾಳೆ ಅಂತ ಕೇಳಿದಾಗ ಅಮೂಲ್ಯ ಒಂದು ಶಾಕ್ ಆಗ್ತಾಳೆ ಹೌದು ಆಮೇಲೆ ಆಯ್ತು ನಾಳೆಯಿಂದ ಹೋಗ್ತೀನಿ ಅಂದು ಮನಸ್ಸಲ್ಲೇ ದೇವರಿಗೆ ನನ್ನ ಪ್ರಾರ್ಥನೆ ಕೇಳಿಸಿಬಿಡ್ತು ನಾಳೆಯಿಂದ ನಾನು ವೇದಾಂತ್ನನ್ನು ದಿನ ಮೀಟ್ ಮಾಡಬಹುದು ಅಂತ ತುಂಬ ಖುಷಿಯಾಗ್ತಾಳೆ ಅಮೂಲ್ಯ ವೇದಾಂತ್ನನ್ನು ನೋಡಲು ತುದಿಗಾಲಲ್ಲಿ ನಿಂತಿದ್ದಾಳೆ ಇತ್ತ ಕಡೆ ಅದಿತಿ ರೋಡ್ನಲ್ಲಿ ಬರಬೇಕಾದ್ರೆ ರೋಡ್ ಫುಲ್ ಸೈಲೆಂಟ್ ಆಗಿರೋದನ್ನು ನೋಡಿ ತುಂಬ ಭಯಪಟ್ಟುಕೊಳ್ತಾಳೆ ಆಗ ಧ್ರುವ ಬಂದು ಅದಿತಿ ಭುಜದ ಮೇಲೆ ಕೈ ಇಟ್ಟಾಗ ಯಾರೋ ಪೋಲಿ ಹುಡುಗರು ಚುಡಾಯಿಸೋಕೆ ಅಂದುಕೊಂಡು ತುಂಬ ಗಾಬರಿಯಾಗ್ತಾಳೆ ಆಗ ಧ್ರುವ ಯೋಚನೆ ಮಾಡಬೇಡ ನಾನು ಧ್ರುವ ಅಂದಾಗ ಅದಿತಿ ಸಮಾಧಾನ ಪಡ್ತಾಳೆ ನಾನು ಇದೇ ರೋಡಲ್ಲಿ ಹೋಗೋದು ನಿನಗೆ ಬೇಕಾದಾಗ ಹೇಳು ನಾನು ನಿನ್ನ ಜೊತೆ ಬರ್ತೀನಿ ಅಂತ ಧ್ರುವ ಸಮಾಧಾನ ಮಾಡ್ತಾನೆ ಆಗ ಧ್ರುವ ಆದಿತ್ಯನ ಮನೆಗೆ ಬಿಟ್ಟು ಅಮೂಲ್ಯ ಮನೆಯವರನ್ನು ಮಾತಾಡಿಸಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಹೋಗ್ತಾನೆ ಆ ದ್ಯಾಳಿಗೆ ಹೀಗಾಯಿತು ಅಂತ ಕೇಳಿ ತುಂಬ ಬೇಜಾರು ಮಾಡಿಕೊಳ್ತಾನೆ ವಿಕ್ಕಿ ಮತ್ತು ಆರತಿ ಲಾಂಗ್ ಡ್ರೈವ್ ಹೋಗಲು ಪ್ಲ್ಯಾನ್ ಮಾಡುತ್ತಿದ್ದಾರೆ ಆಗ ವಿಕ್ಕಿ ಚೆನ್ನಾಗಿ ರೆಡಿಯಾಗು ನಾನು ಕೊಟ್ಟಿದ್ದ ಡೈಮಂಡ್ ಸೆಟ್ಟನ್ನು ಹಾಕುವಂದಾಗ ಆರ್ತಿ ಅದನ್ನು ಅದಿತಿ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಕೊಟ್ಟಿದ್ದೀನಲ್ಲ ಈಗ ವಿಕಿ ಕೇಳಿದ್ರೆ ಏನು ಹೇಳೋದು ಈಗ ಏನು ಮಾಡೋದು ಅಂತ ಅಂದುಕೊಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ವೇದಾಂತ್ ಆದ್ಯಾಳ ಆರೋಗ್ಯವನ್ನು ವಿಚಾರಿಸಿಕೊಳ್ಳೋಕೆ ಬಂದಾಗ ಆದ್ಯ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಆಗ ಆದ್ಯ ನನ್ನ ನೋಡ್ಕೊಳ್ಳೋಕೆ ಒಬ್ರು ಬರ್ತಾರೆ ಅಂತ ಹೇಳಿದಾಗ ವೇದಾಂತ್ ಯಾರು ಅಂತ ಕೇಳ್ತಾನೆ ಆಗ ಆದ್ಯ ಸರ್ಪ್ರೈಸ್ ಅಂತ ಹೇಳ್ತಾಳೆ ಮುಂದಿನ ಸಂಚಿಕೆಗಳಲ್ಲಿ ಅಮೂಲ್ಯ ವೇದಾಂತ್ ಒಂದೇ ಕಡೆ ಇರುವ ಮಾತನಾಡುವ ಎಪಿಸೋಡ್ಗಳನ್ನು ನಾವು ನೋಡಬಹುದು ಅಮೂಲ್ಯ ಮತ್ತು ವೇದಾಂತ್ ಯಾವಾಗಲೂ ಜೊತೆ ಇರಬೇಕು ಅಂತ ನೀವು ಕೂಡ ಅನ್ನೋದಾದರೆ ಎಸ್ ಎಂದು ಕಾಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಗಟ್ಟಿಮೇಳ ಪ್ರತಿದಿನದ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ